ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸು. ಇವತ್ತು ಸೋಮವಾರ ಬೆಳಗ್ಗೆನ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಅಂತೂ ಎಲ್ಲ ಆಗೈತಿ, ನಾಷ್ಟ ಮಾಡಬೇಕೀಗ. ನಾಷ್ಟ ಮಾಡಿದ್ರಾಯ್ತು, ಅದಕ್ಕಿಂತ ಮೊದಲು ಲಾಗ್ನ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸು. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸು. ನೋಡಿರಿ, ನಾವೇ ಹೊರಗೆ ನೋಡ್ಕೊಂತ ಕುಂತಾಳ, ಬಾಗಿಲು ಮುಂದೆ ಕುಂದರ್ಸೀನಿ. ಬೆಳಕು ಸಾಕಷ್ಟು ಬರುತ್ತೆ ಬಾಗಿಲ ತೆಗೆದ್ರೆ, ಬಟ್ ಬಾಗಿಲ ಹಾಕಿದ್ರೆ ಬೆಳಕು ಬರೋದಿಲ್ಲ, ಕತ್ಲಾಗಿಬಿಡುತ್ತೆ. ಯಾಕಂದ್ರೆ ಇಲ್ಲಿ ವಿಂಡೋ ಐತಿ, ಅದ್ರ ಪಕ್ಕನೇ ಒಂದು ಗೋಡೆ ಐತಲ್ಲ, ಪಕ್ಕದ ಮನೆಯವ್ರದ್ದು ಓನರ್ ಮನೆ ಐತಿ, ಬೆಳಕು ಬರಲ್ಲ. ಬಾಗಿಲ ತೆಗೆದ್ರೆ ಬೆಳಕು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು. ಆಲ್ಮೋಸ್ಟು ಎಲ್ಲ ಸೆಟಪ್ ಆಗಿದೆ ಮನೆ. ಇನ್ನು ಒಂದು ಕೆಲಸ ಉಳಿತು ಅಷ್ಟೇ, ನಂದೊಂದು ಬಟ್ಟೆ ಜೋಡಿಸ್ಕೋಬೇಕು. ಆಮೇಲೆ ತಟ್ಟೆ ಸ್ಟ್ಯಾಂಡಿಗೆ ಇವತ್ತು ಹೇಳಿದ್ದೀವಿ, ಓನರ್ಗೆ ಹೇಳಿದ್ದೀವಿ. ಅವರು ಅಲ್ಲಿ ನಾವು ಕೆಳಗಡೆ ಇದ್ವಲ್ಲ, ಮೇಲ್ಗಡೆ ಇದ್ವಲ್ಲ, ಆ ಮನೆ ಕೆಳಗಡೆ ಅವರು ಒಬ್ಬರು ಇದ್ದಾರೆ, ಅವ್ರಿಗೆ ಹೇಳ್ತೀನಿ ಬಂದು ಹಾಕಿಕೊಟ್ರೆ ಹಾಕಿಸ್ಕೊಳ್ಳಿ ನಾ ಹೇಳಿರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅವ್ರು ಬಂದು ಹಾಕಿಕೊಟ್ರೆ. ಅದು ಕೂಡ ಕೆಲಸ ಇವತ್ತು ಮುಗಿದೋಗ್ಬಿಡ್ತಾ, ಇವತ್ತು ಆಲ್ಮೋಸ್ಟ್ ಎಲ್ಲ ಮುಗಿದ್ಬಿಡುತ್ತೆ. ಆಮೇಲೆ ಬಟ್ಟೆ ಎಲ್ಲ ಹಗ ಇದ್ದಾವೆ ಫ್ರೆಂಡ್ಸು. ವಾಷಿಂಗ್ ಮಿಷಿನ್ಗೆ ನಲ್ಲಿ ಹಾಕಬೇಕಲ್ಲ, ಅಲ್ಲಿ ನಲ್ಲಿ ನಾವೇ ತಂದು ಹಾಕ್ಕೊಂಡಿದ್ವಿ ವಾಷಿಂಗ್ ಮಿಷಿನ್ಗೆ ಸೆಟ್ ಆಗೋವಂಥದ್ದು. ಬಟ್ ಇಲ್ಲಿನೂ ಕೂಡ ಎಲ್ಲ ಹೊಸವ ಅದಾವೆ, ಹೊಸ ಮನೆ ಇದು ಕೂಡ ಎಲ್ಲ ಹೊಸವದವು. ಬಟ್ ವಾಷಿಂಗ್ ಮಿಷಿನ್ಗೆ ಅಂತಲೇ ಒಂದು ನಲ್ಲಿ ಹಾಕಿಲ್ಲ ಇಲ್ಲೇ. ಇವಾಗ ಅಲ್ಲಿದು ತೊಗೊಂಬರ್ಬೇಕಂದ್ರೆ ಇಲ್ಲ ನಾವು ದುಡ್ಡು ಕೊಡ್ತೀವಿ, ಇಲ್ಲೇ ಬಿಟ್ಟು ಹೋಗ್ರಿ ಅಂದ್ರಂತ. ಹಂಗಾಗಿ ಅದೇ ದುಡ್ಡಲ್ಲಿ ಇವಾಗ ನಾವು ಸಿಂಕ್ ಕೆಳಗಡೆ ಹಾಕ್ತೀವಲ್ಲ, ನಲ್ಲಿನೂ ಬರ್ತಾ, ಮೇಲ್ಗಡೆ ಸಿಂಕಿಗೂ ಕೂಡ ಹೋಗುವಂಥದ್ದು ಬರ್ತಾ, ಆ ಥರ ತೊಗೊಂಬಂದು ಹಾಕಬೇಕು. ಇವತ್ತು ನಮ್ಮ ಮನೆಯವರು ಆಫೀಸಿಂದ ಬರ್ಬೇಕಾದ್ರೆ ತೊಗೊಂಬರ್ತೀನಿ ಅಂತಂದು ಹೇಳ್ಯಾರ ಫ್ರೆಂಡ್ಸ್. ನೋಡಿರಿ, ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ. ಇದು ಮಾಡಿದ್ದೆ, ಬಿಸಿಬೇಳೆ ಬಾತ್ ಮಾಡಿದ್ದೆ ಫ್ರೆಂಡ್ಸು. ನಮಿತ ತಿಂದುಬಿಟ್ಟು ಕ್ಲಾಸಿಗೆ ಅಟೆಂಡ್ ಆಗ್ಯಾವ, ಆನ್ಲೈನ್ ಕ್ಲಾಸು. ಆಮೇಲೆ ನಮ್ಮ ಮನೆಯವರು ಕೂಡ ತಿಂದು ಬಾಕ್ಸಿಗೆ ಹಾಕ್ಕೊಂಡು ಹೋದರು. ಬಲಗೈ ನಿನ್ನಂತರೂ ಸಾಕಷ್ಟು ನೋವು ಆಗ್ತಿತ್ತು. ನಿನ್ನೆ ಏನು ವಿಡಿಯೋ ಮಾಡಲಿಲ್ಲ, ಸಾಯಂಕಾಲದ ಒಂದು ಸ್ವಲ್ಪ ಮಾಡಿಕೊಂಡೆ ಅಷ್ಟೇ, ಇನ್ನೇನಿಲ್ಲ. ನಿನ್ನಂತರೂ ಫುಲ್ ರೆಸ್ಟ್ ಮಾಡಿದ್ದೀನಿ. ಈ ಕೈ ಏನು ಎತ್ತಕ್ಕೂ ಆಗ್ತಾ ಇರಲಿಲ್ಲ, ಏನಿಲ್ಲ. ಅಂದರೆ ಮೊಬೈಲು ತುಂಬ ಭಾರ ಇದೆ, ಇದು ನನ್ನ ಮೊಬೈಲು. ಹಾಗಾಗಿ ಕೈಯಾಗಿ ಇಟ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡೋದು, ಅಪ್ಲೋಡ್ ಮಾಡಿದಾದಮೇಲೆ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ. ಎಡಿಟ್ಗೂ ಕೆಲಸ ಇರುತ್ತೆ, ಆಮೇಲೆ ಅಪ್ಲೋಡ್ಗೂ ಕೂಡ ಕೆಲಸ ಇರುತ್ತೆ. ಅದೆಲ್ಲ ಮೇಲೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಈ ಅಡುಗೆ ಮನೆ ಟೈಲ್ಸ್ ಎಲ್ಲ ಉಜ್ಜೋದು, ಪಾತ್ರೆ ತೊಳ್ಕೊಳೋದು, ಅದೆಲ್ಲ ಮಾಡಿದ್ನಲ್ಲ, ತುಂಬ ನೋವು ಬಂದಿತ್ತು ಕೈ. ಇದು ಓಲಿನಿ ಸ್ಪ್ರೇ ಹಾಕ್ಕೊಂಡೆ, ಕಡಿಮೆ ಆಗೈತಿ. ರಾತ್ರಿ ಹಾಕ್ಕೊಂಡಿದ್ದೆ. ನೋಡಿರಿ, ಒಂದು ಸ್ವಲ್ಪ ಬಾವು ಬಂದ್ರ ಥರ ಆಗೈತಿ ಕೈ. ಅದ್ರಾಗ ಮಾಡಾಕತ್ತೀನಿ ಈಗ. ಇವು ಬಳ್ಳು ಸಹಿತ ನೋವು ಆಗಿಬಿಟ್ಟಿತ್ತು, ಬೆರಳು ಬಳ್ಳು ಅಂತೀವಿ ನಾವು ಉತ್ತರ ಕರ್ನಾಟಕದ ಕಡೆಗೆ. ಇವಾಗ ನೋಡಿರಿ, ತಿನ್ಬೇಕು ನಾನು. ನಮಿತಾಗ ಇದ್ರಾಗ ಹಾಕಿ ಕೊಟ್ಟಿದ್ದೆ, ಇದ್ರಾಗ ತಿನ್ನಲಿಲ್ಲ ಅಕ್ಕಿ. ಅಕ್ಕಿದೊಂದು ಇಡ್ಲಿ ತಟ್ಟೆ ಬರ್ತಾವಲ್ಲ, ಅಲ್ಲೈತೆ ನೋಡಿರಿ, ಆ ತಟ್ಟೆ ಒಳಗೆ ಹಾಕ್ಕೊಂಡು ಇದ್ರಂತ ತೆಗೆದು, ಅದಕ್ಕೆ ನಾನು ಮತ್ತೆ ಇನ್ನೊಂದು ತಟ್ಟೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇದ್ರಾಗ ಹಾಕ್ಕೊಂಡು ತಿನ್ನಾಕತ್ತೀನಿ ಫ್ರೆಂಡ್ಸು. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇದು ಸಿಫ್ಟಿಂಗ್ ಹೆಂಗೆ ಮಾಡಿದ್ರಿ ಅಂತ ಕೇಳಿದರು. ಅದನ್ನು ಆ ಸಿಫ್ಟಿಂಗ್ ಯಾವ ರೀತಿ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಫಸ್ಟು ನಾಷ್ಟ ಮಾಡ್ತೀನಿ, ನಾವ್ಯಾಗ ಇನ್ನೊಂದು ಸ್ವಲ್ಪ ತಿನ್ನಿಸ್ತೀನಿ. ಅವ್ರ ಅಪ್ಪನ ಜೊತೆ ಸ್ವಲ್ಪ ತಿಂದಾಳ, ಹಂಗಾಗಿ ಎಲ್ಲ ಕೆಲಸ ಆಗೈತಿ. ಇವಾಗ ಬಟ್ಟೆ ಹಂಗಿದ್ರು ವಾಷಿಂಗ್ ಮಿಷಿನ್ಗೆ ಟ್ಯಾಪ್ ತಂದ ಮೇಲೆ ಹಾಕೋದು. ಆಮೇಲೆ ಗೀಝರ್ ಒಂದು ಹಾಕಿಸ್ಕೋಬೇಕು, ಗೀಝರ್ ಇಲ್ಲ ಇಲ್ಲಿ. ಗೀಝರ್ ಹಾಕಿಸ್ಕೊಂಡ್ರೆ ನೀರಿಂದ, ಬಿಸಿನೀರಿಂದ ಚಿಂತೆ ಬಿಡುತ್ತಾ. ನೋಡ್ರಿ ಹೆಂಗೆ ಕುಂತ ಚೇರ್ ಮ್ಯಾಗ ಕುಂದರ್ಸಿದ್ರೆ ಒಂದು ಸೈಡ್ ಇಳೆ ಬಿದ್ದ. ಚಂದ ಕುಂದ್ರಪ್ಪ ಚಿ ಇಲ್ಲೋಡ. ಓಯ್ ಚಿನಿ, ಹಾಯ್ ಮಾಡ, ಹಾಯ್ ಮಾಡ, ಹಾಯ್ ಹಾಯ್ ಅಣ್ಣ, ಹಾಯ್ ಹಾಯ್ ಫ್ರೆಂಡ್ಸ್. ಕೈ ಹಾಯ್, ಖುಷಿ ಇಲ್ಲ. Hi friends, how are you? How are you? How are you? I am fine. ನಾನು ಫೈನ್ ಇದ್ದೀನಿ, ಚೆನ್ನಾಗಿದ್ದೀನಿ ಅಂತ. ಓ ಏನಮ್ಮ ಫ್ರೆಂಡ್ಸ್ ಆಪರೇಷನ್ ಆಗಬೇಕಾದ್ರೆ ಕಿವಿ ಓಲೆನ ಕಟ್ ಮಾಡಿಬಿಟ್ರು. ಇವಾಗ ಕಿ ಹಾಕಿಸ್ಬೇಕು. ಇನ್ನೊಂದು ಈಗ ಹಂಗೆ ಬಿಟ್ಟನಂದ್ರೆ ಅದು ಹೋಲು ಮುಚ್ಕೊಂಡ್ಬಿಡುತ್ತಾ, ಅವ್ನು ಹಾಕಿಸ್ಬೇಕು. ಯಾವಾಗ ಕೂಡಿ ಬರುತ್ತಾ ಏನೋ ಕಟ್ ಮಾಡಿಬಿಟ್ಟಿದ್ರೆ ಮತ್ತು ಅವ್ನು ಹಾಕಿಬಿಟ್ಟು ಹೊಸ ತೊಗೋಬೇಕು. ಇವಾಗ ನೋಡಿದ್ರೆ ನಮ್ಮದೇ ಖರ್ಚು ಜಾಸ್ತಿ ಆಗೈತಿ. ಮನೆ ಶಿಫ್ಟಿಂಗು ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಖರ್ಚು ಅನ್ನೋಷ್ಟು ಆಗಲಿಲ್ಲ. ಹೋದ ಸಲ ಆದಷ್ಟು ಈ ಸಲ ಆಗಲಿಲ್ಲ. ಹೇಳ್ತೀನಿ ಈಗ ನಾನು. ನಾಷ್ಟ ಮಾಡಿಬಿಟ್ಟು ಯಾವ ರೀತಿ ಶಿಫ್ಟ್ ಮಾಡಿದ್ವಿ, ಶಿಫ್ಟಿಗೆ ಎಷ್ಟು ಖರ್ಚಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟು ತಿಂತೀನಿ, ಅಕ್ಕಿಗೆ ತಿನ್ನಿಸ್ತೀನಿ ಫ್ರೆಂಡ್ಸು. ಬಿಸಿಬೇಳೆ ಬಾತ್ ನೋಡಿ, ಬಾಯಲ್ಲಿಟ್ರೆ ಕರ್ಗುತ್ತಾ ಅಷ್ಟು ಚೆನ್ನಾಗೈತಿ. ತಿಂತೀನಿ ಫ್ರೆಂಡ್ಸು. ಬರ್ರಿ ಎಲ್ಲರೂ ಬಿಸಿಬೇಳೆ ಬಾತ್ ತಿನ್ನೋಣ. ಕರೆಯೋದು ಅಷ್ಟೇ, ನೀವಂತರೂ ಯಾರು ಬರೋ ಹಂಗಿಲ್ಲ, ಹಂಗೆ ಸುಮ್ಮನೆ ಕರೆಯೋದು. ಫ್ರೆಂಡ್ಸ್ ತಿಂದುಬಿಟ್ಟು ಮತ್ತೆ ಸಿಗ್ತೀನಿ ನಾನು. ನಮ್ಮದು ಮನೇಲಿ ಶಿಫ್ಟಿಂಗ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಮನೇನ ಯಾವ ರೀತಿ ಶಿಫ್ಟ್ ಮಾಡಿದ್ವಿ ಅಂತ ಕೇಳಿದ್ರು, ಅದಕ್ಕೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಏನಿಲ್ಲ, ನಮ್ಮ ನವ್ಯಾಗ ನಾವು ಹಾಸ್ಪಿಟ್ಲಿಗೆ ಹಾಕಿದ್ವಲ್ಲ, ಆವಾಗ ಒಬ್ಬ ಹುಡುಗ ಅಂದರೆ ವಯಸ್ಸಾಗಿದೆ, ಮಕ್ಕಳು ಕೂಡ ಇದ್ದಾರೆ, ಬಟ್ ನಮಗಿಂತ ಚಿಕ್ಕವನು ವಯಸ್ಸಲ್ಲಿ ಅಷ್ಟೇ. ಇಬ್ಬರು ಹೆಣ್ಮಕ್ಳು, ಅವನಿಗೂ ಕೂಡ ಅವ್ನು ಹೆಂಡ್ತಿದು ಕೂಡ ಕಾಲು ಮುರಿದ್ಬಿಟ್ಟಿತ್ತು. ಅವರು ಅದೇ ಹಾಸ್ಪಿಟ್ಲಲ್ಲೇ ಬಂದಿದ್ದರು. ನಾವು ಅದೇ ಅವತ್ತೇ ಒಂದೇ ದಿನವೇ ಹೋಗಿದ್ವಿ ಇಬ್ಬರು. ಅವತ್ತಿಂದ ಮತ್ತು ನಾವು ಶಿಫ್ಟ್ ಆಗೋವರೆಗೂ ಕೂಡ ಒಂಥರ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿದ್ವಿ. ನಾವು ಒಂಥರ ಎಲ್ಲ ಯಾರಾದರೂ ಒಂದು ಸ್ವಲ್ಪ ಮಾತಾಡ್ಸಿದ್ರೆ ಸಾಕು ಹಚ್ಕೊಂಡ್ಬಿಡ್ತೀವಿ. ನಮ್ಮ ಮನೆಯವ್ರು ಕೂಡ ಅಷ್ಟೇ, ಯಾರಾದರೂ ಸ್ವಲ್ಪ ಮಾತಾಡಿದ್ರೆ ಸಾಕು ಅವ್ರ ಜೊತೆಗೆ ಫ್ರೆಂಡ್ಲಿ ಆಗಿಬಿಡ್ತಾರೆ, ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟಲ್ಲಿ ನಂಬರ್ ಇತ್ತು. ಅವರು ಪೇಂಟ್ ಕೆಲಸ ಮಾಡ್ತಾರೆ ಫ್ರೆಂಡ್ಸ್, ಆಮೇಲೆ ಗಾರೆ ಕೆಲಸನೂ ಕೂಡ ಮಾಡ್ತಾರಂತ. ನಾವು ಮನೇನ ಹುಡುಕ್ಬೇಕಂತ ಹೇಳಿದ್ವಿ. ಆವಾಗ ಅವರು ಕೂಡ ಒಂದು ಸ್ವಲ್ಪ ಮನೆ ತೋರಿಸಿದ್ರು, ಬಟ್ ಅವು ನಮಗೆಲ್ಲ ಸೆಟ್ ಆಗಲಿಲ್ಲ. ಇಲ್ಲೇ ಮನೆ ಸಿಕ್ತಲ್ಲ, ಹಾಗಾಗಿ ಫೋನ್ ಮಾಡಿ ಕೇಳಿದ್ರು ನಮ್ಮ ಮನೆಯವ್ರು ಒಂದು ಮಾತು. ಹಿಂಗೆ ಮನೆ ಶಿಫ್ಟ್ ಮಾಡ್ತಾಯಿದ್ದೀನಿ, ಯಾರಾದರೂ ಹುಡುಗರು ಇದ್ರೆ ಕರ್ಕೊಂಬರ್ತೀಯನಪ್ಪ, ಏನು ನೀನು ಬರ್ತೀಯ ಹುಡುಗರು ಕರ್ಕೊಂಡು ಅಂತ ಒಂದು ಮಾತು ಕೇಳಿದರು. ಒಂದು ಮಾತು ಕೇಳಿದಕ್ಕಷ್ಟೇ ಫ್ರೆಂಡ್ಸು, ನಾವು ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಬಂದುಬಿಡ್ತೀನಿ ನಮ್ಮ ಹುಡುಗರು ಕರ್ಕೊಂಡು ಅಂತಂದ್ಬಿಟ್ಟು ಕರ್ಕೊಂಬಂದರು. ಏನು ಗಾಡಿ ಅಂತರೂ ಬೇಕಾಗಲಿಲ್ಲ, ಗಾಡಿನ ತರಿಸಿದ್ವಿ ನಾವು. ನಮ್ಮ ಮನೆಯವ್ರ ಫ್ರೆಂಡ್ದು ಒಂದು ಅಪ್ಪೆ ಅಂತ ಬರುತ್ತಲ್ಲ, ಅದು ಚಿಕ್ಕದ ಗಾಡಿ ತರಿಸಿದ್ವಿ, ದೊಡ್ಡ ದೊಡ್ಡ ಐಟಮ್ಸ್ ಮಾತ್ರ ತೊಗೊಂಬರಕ್ಕೆ. ಬಟ್ ಆ ಗಾಡಿನೂ ಕೂಡ ಯೂಸ್ ಆಗಲಿಲ್ಲ, ಯಾಕಂದ್ರೆ 3 ಜನ ಬಂದಿದ್ದರು ಹುಡುಗರು. ಆ ಹುಡುಗನ ಸೇರಿಬಿಟ್ಟು ಇನ್ನಿಬ್ಬರು 3 ಜನ ಬಂದಿದ್ದರು. ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಬಂದಿದ್ದರು ಗಾಡಿ ತೊಗೊಂಡು. ಗಾಡಿ ಅಂತೂ ಯೂಸ್ ಆಗಲಿಲ್ಲ. ಗಾಡಿಯಲ್ಲಿರುವಂಥ ದಪ್ಪನ ದಾರ ಬರುತ್ತಲ್ಲ ಹಗ್ಗ, ಆ ಹಗ್ಗದಿಂದ ದೊಡ್ಡ ದೊಡ್ಡ ಐಟಮ್ಸ್ನ ಕೆಳಗಡೆ ಇಳಿಸ್ಕೊಂಡ್ರು ಅಷ್ಟೇ. ಇನ್ನು ಮಿಕ್ಕಿದ್ದ ಎಲ್ಲ ಐಟಮ್ಸನ್ನು ಕೂಡ ಅವರೇ ತೊಗೊಂಬಂದಿಟ್ರು. ಫ್ರಿಡ್ಜು, ವಾಷಿಂಗ್ ಮಿಷಿನು ಕೂಡ ಕೈಯಲ್ಲೇ ಹಿಡ್ಕೊಂಬಂದು ಹಾಕಿದರು. ಮಂಚ ಎಲ್ಲನೂ ಕೂಡ, ಬೀರು, ಈ ಬೀರು ಇಲ್ಲಿದೆ ನೋಡಿ, ಈ ಬೀರೂ ಕೂಡ ಕೈಯಲ್ಲೇ ತೊಗೊಂಬಂದರು ಫ್ರೆಂಡ್ಸ್. ಪ್ರತಿಯೊಂದು ವಸ್ತುನೂ ಕೂಡ 3 ಜನ ಕೈಯಲ್ಲಿ ಎತ್ಕೊಂಬಂದು ಮನೆಗಿಟ್ಟರು. ಮನೆಯೇನು ದೂರಿಲ್ಲ, ಒಂದು 10-12 ಹೆಜ್ಜಿನ ಇಟ್ಟರೆ ಸಾಕು ನಮ್ಮ ಮನೆಯಿಂದ ಆ ಮನೆಗೆ, ಅಷ್ಟೇ ಡಿಸ್ಟೆನ್ಸ್ ಇರೋದು. ಅಷ್ಟಕ್ಕೆ ಒಂದು 2 ಅವರಲ್ಲಿ ಮುಗಿಸ್ಬಿಟ್ರು ಫ್ರೆಂಡ್ಸ್. 3 ಅವರನ್ನು ಕೂಡ ಆಗಲಿಲ್ಲ, ಬೇಗ ಬೇಗ ಮಾಡಿಬಿಟ್ರು. ಬಟ್ ಅವರು ದುಡ್ಡನ್ನು ಇಸ್ಕೊಳಕನ ಹಿಂದೆ ಮುಂದೆ ನೋಡಿದರು. ಬೇಡಣ್ಣ, ನೀವೇನು ನಮ್ಗೆ ಪರಿಚಯದವ್ರ ಹತ್ರ ದುಡ್ಡು ಇಸ್ಕೊತೀನ ನಾನು, ಬೇಡ ಬೇಡ ಅಂದರು. ಮತ್ತು ನೀನು ಬೇಡ ಅಂತೀಯಪ್ಪ, ಪಾಪ ನೀನು ನಂಬ್ಕೊಂಡು ನಿನ್ನಿಂದ ಇನ್ನೂ ಇಬ್ಬರು ಬಂದಿದ್ದಾರೆ, ಏನೋ ಒಂದು ಸ್ವಲ್ಪ ಸಿಗುತ್ತಲ್ಲ ಅಂತ ಅವರು ಬಂದಿರ್ತಾರ, ಪಾಪ ನೀನು ಹಿಂಗಂದ್ರೆ ಹಂಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ಕೇಳಿದ್ವಿ, ಎಷ್ಟು ಕೊಡಬೇಕು ನೀವೇ ಹೇಳಿ, ಎಷ್ಟು ಕೊಡ್ಬೇಕು ನೀವೇ ಹೇಳಿ ಅಂದ್ರೆ ಅವ್ರು ಹೇಳೇ ಇಲ್ಲ. ಕಡೆಗೂ ಕೂಡ ನಾವೇ ನಮ್ಮದೂ ಬಜೆಟ್ ನೋಡ್ಕೋಬೇಕಲ್ಲ, ಅದು ನೋಡ್ಕೊಂಬಿಟ್ಟು 3 ಜನ ಬಂದಿದ್ರಲ್ಲ ಫ್ರೆಂಡ್ಸು, 3 ಜನಕ್ಕೆ ಸೇರಿಬಿಟ್ಟು 1,000 ರೂಪಾಯಿ ಕೊಟ್ವಿ. ಅದನ್ನು ಕೂಡ ಖುಷಿಯಿಂದನೇ ಇಸ್ಕೊಂಡು ಹೋದರು. ನಿಮಗೇನಾದರೂ ಇಷ್ಟ ಕೊಟ್ಟಿದ್ದೀವಿ ಅಂತ ಬೇಜಾರಾದರೆ ಹೇಳಿ, ನಮ್ಮ ಹತ್ರ ಇದ್ದಾಗ ನಾವು ಕೊಡ್ತೀವಿ ಅಂತಂದ್ವಿ. ಇಲ್ಲ ಅಕ್ಕ, ನಮ್ಗೆ ಸಾಕು, ನೀವು ಕೊಡೋದೇ ನಮಗೆ ಬೇಕಾಗಿದ್ದಿಲ್ಲ, ಬಟ್ ಅವರಿಬ್ಬರು ಬಂದಿದ್ದಾರಲ್ಲ ಅವ್ರಿಗೋಸ್ಕರನ ನಾನು ಇಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋದರು. ಪಾಪ ಒಳ್ಳೆ ಮನುಷ್ಯರು ಫ್ರೆಂಡ್ಸು. ಏನಂದ್ರೆ ನಾವು ಎಲ್ಲಾದರೂ ಹೋಗಿದ್ದಾಗ ಅವ್ರನ್ನ ನಾವು ಒಂಥರ ಕೀಳು ಭಾವನೆ, ಇವರು ಗಾರೆ ಕೆಲಸ ಮಾಡೋರು, ಇವರು ಆ ಥರ ಜನ ಈ ಥರ ಜನ ಅಂತ ನಾವೇನಾದರೂ ಕೀಳು ಭಾವನೆಯಿಂದ ಅವತ್ತು ನಾವು ನೋಡಿದ್ರೆ ಇವತ್ತು ನಮ್ಗೆ ಅವ್ರು ಬಂದು ಹೆಲ್ಪ್ ಮಾಡ್ತಾ ಇರಲಿಲ್ಲ. ನಾವು ಅವತ್ತು ಎಲ್ಲರೂ ಒಂದೇ, ಎಲ್ಲ ಜಾತಿ ಒಂದೇ, ಎಲ್ಲ ಮನುಷ್ಯರು ಒಂದೇ, ಗಾರೆ ಕೆಲಸ ಮಾಡೋರು ನಾವು ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿವಿ ನೋಡಿ. ಅದೇ ಇವತ್ತು ನಮಗೆ ಒಳ್ಳೆಯದಾಯಿತು, ಬಂದು ಹೆಲ್ಪ್ ಮಾಡಿ ಹೋದರು ಫ್ರೆಂಡ್ಸ್ ಅವರು. ಇಷ್ಟೇ, ಇನ್ನೇನಿಲ್ಲ. ಜೀವನದಲ್ಲಿ ನಾವು ಯಾರನ್ನ ಹಚ್ಕೊತೀವೋ, ಯಾರ ಜೊತೆ ಚೆನ್ನಾಗಿರ್ತೀವೋ, ಒಂದಿಲ್ಲ ಒಂದಿನ ಅವ್ರು ನಮ್ಗೆ ಹೆಲ್ಪಿಗೆ ಬಂದೇ ಬರ್ತಾರೆ ಫ್ರೆಂಡ್ಸು. ಇನ್ನು ನಮ್ಮ ಸಂಬಂಧಿಕರು, ನಮ್ಮ ರಿಲೇಷನ್ಗಳು ಯಾರೂ ಆಗೋದಿಲ್ಲ ನಮ್ಮ ಕಷ್ಟಕ್ಕೆ ಕಾಲಕ್ಕೆ. ಈ ಥರ ನಮಗೆ ಪರಿಚಯ ಆಗಿರ್ತಾರೆ ನೋಡ್ರಿ, ಅವರ ನಮಗೆ ಬಂದು ಹೆಲ್ಪ್ ಮಾಡೋದು. ಆಮೇಲೆ ಇಷ್ಟೇ, ನಮಗೊಂದು 1000 ರೂಪಾಯಿದೊಳಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಹೋದ್ಸಲ ನಾವು ಆ ಮನೆಯಿಂದ ಈ ಮನೆಗೆ ಬರಬೇಕಂದ್ರೆ ಒಂದು ಎಷ್ಟಂದರೆ 2 ರೋಡ್ ಅಷ್ಟೇ, 2 ರೋಡ್ ದಾಟ್ಕೊಂಡು ನಾವು ಈ ಮನೆಗೆ ಬರಬೇಕಾದ್ರೆ 5,000 ರೂಪಾಯಿ ಖರ್ಚಾಯಿತು ಫ್ರೆಂಡ್ಸು. ಹೋದ್ಸಲ ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ಗಾಡಿಗೆ ಲೋಡು 3 ಸಲ ಲೋಡ್ ಮಾಡಿದ್ರು, 3,000 ರೂಪಾಯಿ ತೊಗೊಂಡ್ರು. ಮತ್ತು 4 ಜನ ಹುಡುಗರು ಬಂದಿದ್ದರು, ಅವ್ರಿಗೆ 500-500 ರೂಪಾಯಿ ಕೊಟ್ಟಿದ್ವಿ. ಟೋಟಲ್ 5,000 ರೂಪಾಯಿ ಖರ್ಚು ಬಂದಿತ್ತು ಫ್ರೆಂಡ್ಸು ಹೋದ್ಸಲ. ಬಟ್ ಈ ಸಲ ಎಷ್ಟೋ ದೇವರು ಉಳಿಸಿದ, ಅವರಿಗೆ ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನಮಗೆ ಬಂದು ಹೆಲ್ಪ್ ಮಾಡಿ ಹೋಗಿದ್ದಾರೆ. ನಾವು ಮುಂದೆ ಅವರಿಗೆ ಏನಾದರೂ ಹೆಲ್ಪ್ ಮಾಡೋವಂಥ ಸಂದರ್ಭ ಬಂದರೆ ಆ ದೇವರು ನಮಗೆ ಶಕ್ತಿ ಕೊಟ್ಟರೆ ನಾವು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಇಷ್ಟೇ ಜೀವನದಾಗಿರೋದು, ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೊಬ್ಬರು ಹೆಲ್ಪ್ ಮಾಡ್ತಾರಂತಾರಲ್ಲ, ಸುಳ್ಳೆಲ್ಲ. ಹಾಸ್ಪಿಟ್ಲಲ್ಲಿ ಪರಿಚಯ ಆದವರು ಇಷ್ಟು ಹೆಲ್ಪ್ ಮಾಡಿ ಹೋದರು ಫ್ರೆಂಡ್ಸು. ಏನು ನಾವು ದೇವರಲ್ಲಿ ಕೇಳ್ಕೊಳೋದಷ್ಟೇ, ಅವರು ಹೆಂಡತಿ ಮಕ್ಕಳು ಅವರು ಚೆನ್ನಾಗಿದ್ದರೆ ಸಾಕು, ಆರೋಗ್ಯವಾಗಿದ್ದರೆ ಸಾಕು. ಅವ್ರ ಹೆಂಡತಿಗೂ ಕೂಡ ಕಾಲು ಮುರಿದಿತ್ತಲ್ಲ, ನಾಳೆ ಫೆಬ್ರವರಿಗೆ 1ನೇ ತಾರೀಕಿಗೆ ಬನ್ನಿ ಅಂತ ಹೇಳಿದಾರಂತ. ಅವ್ರಿಗೂ ಕೂಡ ಅವ್ರಿಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ವಾಕರ್, ಆ ವಾಕರ್ ಹಿಡ್ಕೊಂಡು ಓಡಾಡ್ತಾರೆ. ನಮ್ಮ ನವ್ಯಾಗ ವಾಕರ್ ಕೊಟ್ಟಿಲ್ಲ, ಯಾಕಂದ್ರೆ ಅಕ್ಕಿಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು 1ನೇ ತಾರೀಕಿಂದ ಬನ್ನಿ ನಾನು ಹೇಳ್ತೀವಿ ಅಂದಾರಂತ. ಅವ್ರಿಗೂ ಕೂಡ ಅದನ್ನೇ ಮಾತಾಡ್ತಾ ಇದ್ವಿ ಅವತ್ತು, ನಿಮ್ಮ ಹೆಂಡತಿಗೆ ಹೆಂಗಿದ್ದಾರೆ ಏನು ಅಂತಂದು. ಅವ್ರ ಮಗಳು ಕೂಡ ಸ್ವಲ್ಪ ಫಸ್ಟ್ನೇ ಮಗಳು ಸ್ಕೂಲಲ್ಲಿ ನೆನಪಿನ ಶಕ್ತಿನ ಇಲ್ಲ ಅಂತ ಅವರು ಕೂಡ ಹೇಳ್ಕೊಂಡ್ರು. ನನ್ನ ಮಗಳು ಹಿಂಗಾದಳಕ್ಕ, ಏನು ಮಾಡೋಣ, ದೇವ್ರು ಕೊಡ್ತಾನ, ನಾವು ಅದನ್ನೆಲ್ಲ ಅನುಭವಿಸ್ಕೊಂಡು ಹೋಗಲೇಬೇಕು ಅಂತ ಹೇಳಿದರು. ಇಷ್ಟೇ ಫ್ರೆಂಡ್ಸು, 1,000 ರೂಪಾಯಿದಾಗ ನಮ್ಮ ಮನೆ ಶಿಫ್ಟಿಂಗ್ ಮಾಡಿದ್ದೀವಿ ಅಷ್ಟೇ. ನಾವೇನು ಆ್ಯಪ್ ಹುಡುಕೊಂಡು ಅದು ಇದು ಯಾರು ರಗಡಿ ರಾಮಾಯಣನೇ ಇಲ್ಲ. 1,000 ಮುಗಿದು ಹೋಯಿತು ನಮ್ಮದು ಶಿಫ್ಟಿಂಗ್. ಈ ಸಲ ತುಂಬ ಖುಷಿ ಆಯಿತು ಅವ್ರಿಗೂ, ಅವರು ಕೂಡ ಖುಷಿಯಿಂದನೇ ಹೋದರು. ಯಾಕಂದ್ರೆ 2 ತಾಸಲ್ಲಿ 300-300 ರೂಪಾಯಿ ಆಯ್ತು ಅವ್ರಿಗೆ. 100 ರೂಪಾಯಿ ಚಹಾ ಕುಡಿದ್ರೂ ನಡೀತೈತೆ ಅವ್ರಿಗೆ. ನಮಗೂ ಕೂಡ ತೃಪ್ತಿ ಐತಿ ಕೊಟ್ಟಿದ್ದಕ್ಕೂ. 2 ಅವರಲ್ಲಿ ಮಾಡಿಕೊಟ್ಟು ಹೋದ್ರಲ್ಲ, ಏನು ದೂರಿಲ್ಲ ಏನಿಲ್ಲ ಮನೆ, ಹಾಗಾಗಿ ನಮಗೂ ಕೂಡ ಖುಷಿ, ಅವ್ರಿಗೂ ಕೂಡ ಖುಷಿ. ಅವ್ರಿಗೂ ಬೇಜಾರಾಗಬಾರ್ದು, ನಮಗೂ ಬೇಜಾರಾಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಕೊಟ್ಟು ಕಳಿಸಿದ್ವಿ. ನಿನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ಮನೇನ ಯಾವ ರೀತಿ ಶಿಫ್ಟ್ ಮಾಡಿದ್ರಿ ಅಂತಂದು. ಶಿಫ್ಟ್ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸು, ಯಾಕಂದ್ರೆ ನಾನು ಇಲ್ಲಿ ಅದೇ ಶಿಫ್ಟಿಂಗ್ ಆ ಕಡೆಯಿಂದ ಈ ಕಡೆ ಮಾಡಕತ್ತಿದ್ರು, ನಾವೇನು ನೋಡ್ಕೊಂಡು ಕೂತಿದ್ದೆ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಶಿಫ್ಟಿಂಗ್ ಮಾಡಬೇಕಾದ್ರೆ. ಇಷ್ಟೇ ಫ್ರೆಂಡ್ಸ್ ನೋಡ್ರಿ, ಇವಾಗ ನಾನು ರೂಮ್ನಾಗ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ. ನಮಿತ ವೀಡಿಯೋ ಮಾಡಂದರೆ ಈ ರೀತಿ ಮಾಡಾಕತ್ತಾಳ. ಇರು ಮಮ್ಮಿ ಒಂದು ಸ್ವಲ್ಪ ಚೇಂಜ್ ಮಾಡಿ ಮಾಡೋಣ ಅಂತಂದು ಡೋರನ್ನು ಓಪನ್ ಮಾಡ್ಕೊಂಬಂದು ವಿಡಿಯೋ ಮಾಡ್ತಾಯಿದ್ದಾಳೆ ಫ್ರೆಂಡ್ಸು. ನಂದೊಂದು ಬಟ್ಟೆ ಒಂದು ಸ್ವಲ್ಪ ಡ್ರೆಸ್ನ ನಾನು ಹೊಂದಿಸ್ಕೋಬೇಕಾಯ್ತು ಕಬೋರ್ಡಲ್ಲಿ, ಅವನ್ನ ಹೊಂದಿಸ್ಕೊಂಡಾಕತ್ತೀನಿ. ನವ್ಯ ಮಲ್ಕೊಂಡು ಎದ್ದ ಒಂದು ಸ್ವಲ್ಪ ಸಮಾಧಾನವಾಗಿರ್ತಾಳೆ, ಹಾಗಾಗಿ ಇವಾಗಲೇ ಮಾಡ್ಕೊಂಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಸೆಟ್ ಮಾಡ್ಕೊಂಡಾಗತ್ತೀನಿ ನನ್ನ ಬಟ್ಟೆನೆಲ್ಲ. ಮಕ್ಕಳದು ನನ್ನ ಸೀರೆ ಮತ್ತು ಬ್ಲೌಸು ಎಲ್ಲನೂ ಸೇರು ಮಾಡ್ಕೊಂಡಿದ್ದೆ ನಾನು. ಇದು ಒಂದು ಬ್ಯಾಗ್ ಉಳ್ಕೊಂಡಿತ್ತು ಫ್ರೆಂಡ್ಸು. ಇವಾಗ ನೋಡಿ ನೋಡಿ ತೆಗಿತಾ ಇದ್ದೀನಿ, ಬೇಕಾಗಿದ್ದು ಮಾತ್ರ ಇಟ್ಕೊಳಕತ್ತೀನಿ. ಕಲರ್ ಹೋಗಿದ್ದು, ಆಮೇಲೆ ಹಳೇದು, ಆಮೇಲೆ ಟೈಟ್ ಆಗೋದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸಪ್ರೇಟ್ ಮಾಡಿ ಎಲ್ಲ ಆ ಹಳೆ ಮನೆಗಿದ್ದಾಗ ಅನಾಥಾಶ್ರಮದ್ದು ಗಾಡಿ ಬಂದಿತ್ತು, ಆವಾಗ ಕೊಟ್ಟು ಕಳಿಸಿದ್ದೆ ನಾನು. ಆಲ್ಮೋಸ್ಟ್ ಎಲ್ಲ ಕೊಟ್ಟು ಕಳಿಸಿದ್ದೀನಿ. ಇವಾಗ 1-2 ಲೆಗ್ಗಿನ್ಸ್ ಮಾತ್ರ ನಾನು ತೆಗೆದೆ, ಯಾಕಂದ್ರೆ ಅವು ಸ್ವಲ್ಪ ಟೈಟ್ ಆಗ್ತವೆ, ಆಮೇಲೆ ಕಲರು ಕೂಡ ಹೋಗಿದ್ದಾವೆ ಕಾಟನ್ನು. ಹಾಗಾಗಿ ಇವಾಗ ನಾನು ಬೇಕಾಗಿದ್ದನ್ನು ಎಲ್ಲ ಜೋಡಿಸ್ಕೊಳಕತ್ತೀನಿ ನೋಡ್ರಿ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಅಂತಂದು. ಫ್ರೆಂಡ್ಸ್ ನೋಡ್ರಿ, ನನ್ನ ಬಟ್ಟೆಗಳನ್ನು ಇಲ್ಲಿ ಕೆಳಗೆ ಇಟ್ಕೊಂಡೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ಕೊಳಕ್ಕೆ ಇಟ್ಕೊಂಡಿನಿ ಫ್ರೆಂಡ್ಸು. ಆ ಮನೆಗಿದ್ದಾಗನ ಎಲ್ಲ ಹಳೆ ಬಟ್ಟೆನ ತೆಗೆದುಬಿಟ್ಟಿದ್ದೀನಿ ನೋಡ್ರಿ. ಇದು ಒಂದು, ಇದನ್ನು ಮನೇಲಿ ಹಾಕ್ಕೊಂಡು ಇದು ಹಳೇದಾಗೈತಿ, ಇದು ಒಂಚೂರು ಹಳೇದಾಗೈತಿ. ಇವು ಮೂರು ಮನೆಯಲ್ಲೇ. ಆಮೇಲೆ ಇದು ಒಂದು ಜಾಸ್ತಿ ಮನೆಯಾಗ ಯೂಸ್ ಮಾಡ್ತೀನಿ, ಹಾಕ್ಕೊತಿರ್ತೀನಿ. ಆಮೇಲೆ ಇದು ಫುಲ್ ವೈಟ್ ಆಗಿಬಿಟ್ಟೈತಿ ಫ್ರೆಂಡ್ಸ್. ಕೆಳಗಡೆ ವೈಟ್, ಮೇಲ್ಗಡೆ ವೈಟ್ ಐತಿ, ಕೆಳಗಡೆ ಒಂದು ಸ್ವಲ್ಪ ಕಲರ್ ಐತಿ. ಇದು ಒಂಚೂರು ಚೆನ್ನಾಗೈತಿ, ಒಂಚೂರು ಹೊಲಿಗೆ ಬಿಟ್ಟೈತಿ. ಅದನ್ನ ಹೊಲಿಗೆ ಹಾಕಿಸ್ಕೊಂಡ್ರೆ ಅದು ಒಂದು ಮನೇಲಿ ಯೂಸ್ ಮಾಡ್ಕೋಬೋದು. ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು, ಇವು ಎರಡು ಹಳೆವು, ಇವು ಭಾಳ ಹಳೆವು ಅದಾವ. ಇವು ಇರಲಿ, ಯಾವಾಗಾರ ಹಾಕ್ಕೊಳಕ್ಕೆ ಬರ್ತಂತ ಇಟ್ಕೊಂಡಿನಿ. ಇದು ಮಾತ್ರ ತೆಗಿಲೇಬೇಕು, ಇದು ಭಾಳ ಕಲರ್ ಹೋಗ್ಬಿಟ್ಟೈತಿ ಫ್ರೆಂಡ್ಸ್. ಟ್ರೆಂಡಲ್ಲಿ ತೊಗೊಂಡಿದ್ದೆ, ಬಟ್ ಬಟ್ಟೆ ಮಾತ್ರ ಚೆನ್ನಾಗೈತಿ, ಕಲರು ಚೆನ್ನಾಗೈತಿ ಅಂತ ತೊಗೊಂಡೆ. ಬಟ್ ಬಟ್ಟೆ ಕಲರೇ ಶೇಡ್ ಹೋಗೈತಿ. ಇದು ಚೆನ್ನಾಗೈತಿ, ಇದಕ್ಕಿಂತ ಸ್ವಲ್ಪ ಹೊಲಿಗೆ ಬಿಚ್ಚೈತಿ. ಇದೊಂದು ಬುಡಕ್ಕಿಟ್ಟಿನಿ, ಯಾಕಂದ್ರೆ ಯಾವಾಗಾರ ಒಮ್ಮೆ ಹಾಕ್ಕೊಳಕ್ಕೆ ಬರ್ತಂತಂದು. ಇವು ಐದು ಅದಾವು ಫ್ರೆಂಡ್ಸ್. ಆಮೇಲೆ ಇದು ಕೂಡ ಒಂದು ಸ್ವಲ್ಪ ಹೊಸದೈತಿ. ಇದು ಹೊರಗಡೆ ಹೋದರೆ ಹಾಕ್ಕೊಳಕ್ಕೆ ಅಡ್ಡಿ ಇಲ್ಲ. ಇದು ಇದು ಆಮೇಲೆ ಇದು ಒಂದು ಹೊಸದು. ಇದು ಹೊಸದಂದ್ರೆ ಭಾಳ ದಿವಸ ಆಯಿತು ತೊಗೊಂಡು. ಇದು ಒಂದು ಹೊಸದೈತಿ. ಇವನ್ನ ರೇರು ಹಾಕ್ಕೊಳೋದು, ಹಾಗಾಗಿ ಇವನ್ನ ಹಿಂದಿಟ್ಟಿನಿ. ಇವು ಹೊರಗಡೆ ಹೋದಾಗ ಮಾತ್ರ ಇವು ಮೂರು ಯೂಸ್ ಮಾಡ್ತೀನಿ. ಇವು ಒಂದು ಐದು ಮನೆಯಾಗ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇಲ್ಲೊಂದು ಮೂರು ಡ್ರೆಸ್ ಇದಾವೆ ನೋಡಿರಿ. ಇದು ಡ್ರೆಸ್ ಸೆಟ್. ಇದು ಒಂದು, ಇದು ಒಂದು, ಇದು ಒಂದು. ಇದನ್ನಂತರ ಯಾವಾಗಾದ್ರೂ ಒಮ್ಮೆ ಹಾಕ್ಕೊತೀನಿ. ಚೆನ್ನಾಗೈತೆ ಫ್ರೆಂಡ್ಸ್. ಕಲರ್ ಭಾಳ ಇಷ್ಟ ನನಗೆ. ಈ ಕಲರು ನೇವಿ ಬ್ಲೂ ಕಲರು ಭಾಳ ಅಂದ್ರೆ ಭಾಳ ಇಷ್ಟ ನನಗೆ. ಹಾಗಾಗಿ ಇದನ್ನ ಯಾವಾಗಾದ್ರೂ ಒಮ್ಮೆ ಹಾಕ್ಕೊತೀನಿ. ಇವು ಎರಡು ಏನಾದರೂ ಹಬ್ಬಿದ್ದಾಗ ಮಾತ್ರ ಹಾಕ್ಕೊತೀನಿ. ಇಷ್ಟಿದಾವೆ ಫ್ರೆಂಡ್ಸ್ ನನ್ನ ಹತ್ರ ಟಾಪು ಮತ್ತು ಡ್ರೆಸ್. ಮೂರು ಜೊತೆ ಡ್ರೆಸ್ ಇದಾವೆ. ಇವೊಂದು 8 ಅದಾವೆ ಫ್ರೆಂಡ್ಸ್, 8 9 ಅದಾವೆ. ಇವು ಟಾಪು. ಇದು ಪ್ಯಾಂಟ್ಗಳು ಫ್ರೆಂಡ್ಸ್. ಇದು ಪಲಾಜೋ ಪ್ಯಾಂಟು. ಇದು ಈ ಗ್ರೀನ್ ಕಲರ್ ಜೊತೆಗೆ ಬಂದಿದ್ದದು. ಬಟ್ ಇದು ನಾನು ಎಲ್ಲದಕ್ಕೂ ಮಿಕ್ಸ್ ಮಾಡೇ ಹಾಕ್ಕೊತೀನಿ ಈ ಪ್ಯಾಂಟ್ನ. ಮನೆಗೆ ಹಾಕ್ಕೊಳಕ್ಕೆ ಭಾಳ ಚಲೋ ಐತಿ ಈ ಪ್ಯಾಂಟು. ಇದು ಹೊಸದು. ಇನ್ನೊಂದು ಬ್ಲೂ ಕಲರ್ ತೋರಿಸಿದ್ದೀನಲ್ಲ, ಅದ್ರ ಜೊತೆಗೆ ಹಾಕ್ಕೊತೀನಿ. ಎಲ್ಲ ಬ್ಲೂವ ಜಾಸ್ತಿ ಇರ್ತವೆ. ಇದನ್ನು ಕೂಡ ಮನೆಗೆ ಹಾಕ್ಕೊತೀನಿ. ಇದು ವೈಟ್ ಪ್ಯಾಂಟು. ಇದು ಒಂದು ಗೋಲ್ಡ್ ಕಲರ್ದು ಆ್ಯಂಕಲ್ ಲೆಂತ್. ಇದು ಕೂಡ ಪಲಾಜೋ ಪ್ಯಾಂಟು. ಇಷ್ಟಿದಾವೆ ಫ್ರೆಂಡ್ಸು. 1 2 3 4 5 6 ಪ್ಯಾಂಟ್ ಇಟ್ಕೊಂಡಿನಿ. ಇಷ್ಟೇ ನನ್ನ ಹತ್ರ ಇರೋದು. ಯಾಕಂದರೆ ಜಾಸ್ತಿ ಡ್ರೆಸ್ನ ತೊಗೊಳಂಗಿಲ್ಲ ನಾನು, ಹಾಗಾಗಿ ಕಡಿಮೆನೇ ಯೂಸ್ ಮಾಡೋದು. ನಮಗೆಷ್ಟು ಬೇಕು, ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಸೆಟ್ ಆಯಿತು. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಮೇಕಪ್ ಬಾಕ್ಸು ಅವೆಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸು. ನಮ್ಮ ನವ್ಯಂದು, ನಂದು, ಮಕ್ಕಳದು ಎಲ್ಲರದು ಇಲ್ಲೇ ಕೆಳಗಡೆ ಇವೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸು. ನವ್ಯಂದು, ನಮಿತಂದು, ನಂದು ಎಲ್ಲರದು. ಆಮೇಲೆ ಇಲ್ಲಿ ಇದು ಮೆಡಿಸಿನ್ ಬಾಕ್ಸ್. ಇದು ಮಕ್ಕಳದು ಸಿರಪ್ಪು, ಕ್ರೀಮ್ಗಳದು ಅದೆಲ್ಲ ಇದ್ರಾಗ ಹಾಕಿಟ್ಟಿನಿ ಸರ್ಫ್ ಎಕ್ಸೆಲ್ ಬಾಕ್ಸಲ್ಲಿ. ಇವೆಲ್ಲ ಐಟಮ್ಸು ಫ್ರೆಂಡ್ಸು. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಬಾದಾಮಿ ಎಣ್ಣೆ ಎಲ್ಲನೂ ಇದ್ರಾಗ ಹಾಕಿಟ್ಕೊಂಡಿನಿ. ಇದ್ರ ಮೇಲ್ಗಡೆನೇ ಒಂದು ಇದನ್ನು ಕೊಟ್ಟಿದ್ದಾರೆ, ಪೈಪು ಹ್ಯಾಂಗರ್ ಹಾಕಿ ಸೀರೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಅದ್ರ ಮೇಲ್ಗಡೆ ಇವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋ ಸೀರೆಗಳು ಇವು, ಹಾಗಾಗಿ ಹ್ಯಾಂಗರ್ನಾಗ ಹಾಕಿಟ್ಟಿನಿ. ಹ್ಯಾಂಗರು ತೊಗೊಂಬರ್ಬೇಕು, ನೋಡಬೇಕು ಯಾವಾಗಾಗತ್ತೆ ಗೊತ್ತಿಲ್ಲ. ಸ್ವಲ್ಪ ಸುಧಾರಿಸ್ಕೋಬೇಕು ದುಡ್ಡಿನ ವಿಷಯದೊಳಗೆ, ಹಾಗಾಗಿ ಸುಧಾರಿಸ್ಕೊಂಡು ಆದಮೇಲೆ ಹ್ಯಾಂಗರ್ ತೊಗೊಂಬರ್ತೀನಿ. ತೊಗೊಂಬಂದಮೇಲೆ ನಾನು ಅವು ಮಿಕ್ಕಿದ್ವು ಸೀರೆನೂ ಕೂಡ ಆ ಕಡೆನೂ ಐತಿ ಪೈಪು, ಆ ಕಡೆ ಬೀರುದೊಳಗೂ ಹಾಕ್ಬೋದು ನೋಡಿರಿ. ಈ ರೀತಿ ಜೋಡಿಸ್ಕೊಂಡೀನಿ. ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ ಈ ರೀತಿ ಐತಿ. ಮೇಲ್ಗಡೆ ಇವೆಲ್ಲ ಸಾಫ್ಟ್ ಸೀರೆಗಳು, ಮನೇಲಿ ಯಾವಾಗಾದರೂ ಯೂಸ್ ಮಾಡ್ಕೋಬೋದು. ತುಂಬ ದಿವಸದ ಸೀರೆ ಇದಾವೆ ಫ್ರೆಂಡ್ಸ್ ಇವೆಲ್ಲ. ಇವನು ಮೇಲೆ ಇಟ್ಟೀನಿ ಹ್ಯಾಂಗರ್ ಇರ್ಲಾರ್ಕ. ಅದ್ರ ಪಕ್ಕನ ಬ್ಲೌಸ್ ಇಟ್ಕೊಂಡೀನಿ ನೋಡಿರಿ. ಇದು ಬ್ಲೌಸು, ಅದು ಬ್ಲೌಸು. ಇದು ಬ್ಲೌಸ್ ಪೀಸು ಕವರಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಜೋಡಿಸ್ಕೊಂಡಿನಿ. ಸೀರೆ ಮಾತ್ರ ಜಾಸ್ತಿನೇ ಇದಾವೆ, ಯಾಕಂದ್ರೆ ಅವಾಗೆಲ್ಲ ತೊಗೊತಿದ್ದೆ ನಾನು ಫಸ್ಟು, ಇವಾಗ ಜಾಸ್ತಿ ತೊಗೊಂಡಿಲ್ಲ. ಆಮೇಲೆ ಹಳೆ ಸೀರೆಗಳು ಜಾಸ್ತಿ ಇದಾವೆ, ಮದುವೆ ಸೀರೆಗಳು. ಆಮೇಲೆ ಮದುವೆ ಆದಮೇಲೆ ಸೀಮಂತ ಮಾಡಿದಾಗ ಗಿಫ್ಟ್ ಕೊಟ್ಟಿರ್ತಾರಲ್ಲ, ಅವೆಲ್ಲ ಇದಾವೆ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಇದಾವೆ ಸೀರೆ, ಬಟ್ ಡ್ರೆಸ್ ಮಾತ್ರ ಕಡಿಮೆನೇ. ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೀರೂನಲ್ಲಿ. ಈ ಕಡೆಗೆ ಮಕ್ಕಳದು. ಇದು ನಮಿತಾ, ನವ್ಯಂದು ಹೊಸ ಬಟ್ಟೆಗಳನ್ನ ಮೇಲೆ ಇಟ್ಟಿದ್ದೀನಿ. ಕೆಳಗಡೆ ಡೈಲಿ ಯೂಸ್ ಮಾಡೋ ಇಟ್ಕೊಂಡಿನಿ. ಅದ್ರ ಕೆಳಗಡೆ ಈ ಕಡೆ ಎಲ್ಲ ಸ್ವೆಟರ್ ಇಟ್ಕೊಂಡೀನಿ ಮಕ್ಕಳದು, ಈ ಕಡೆ ನಂದು ಪೆಟಿಕೋಟು ನೈಟಿ ಇಟ್ಕೊಂಡೀನಿ. ಆಮೇಲೆ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ವೇಲ್, ಅದು ಆ ವೇಲ್ ತೆಗೆದ್ಬಿಟ್ಟು ಈ ಕಡೆ ಇಟ್ಕೋಬೇಕು ನಾನು. ನೋಡಿರಿ ನಮ್ಮದೇನು ಅಷ್ಟು ಬಟ್ಟೆ ಇಲ್ಲ ಫ್ರೆಂಡ್ಸು, ಬಟ್ ದೊಡ್ಡ ದೊಡ್ಡ ಎರಡು ಬೀರು ಇದಾವೆ. ಕೆಲವೊಂದು ಮನೆಯಾಗ ಬಟ್ಟೆ ಇಟ್ಕೊಳಕ್ಕೆ ಜಾಗ ಇರೋದಿಲ್ಲ, ಬಟ್ ಇಲ್ಲಿ ಸಾಕಷ್ಟಿದೆ. ಅಲ್ಲಿ ನೋಡಿ ಹ್ಯಾಂಗರ್ ಐತಿ, ಆ ಹ್ಯಾಂಗರ್ಗೆ ಪೈಪ್ ಐತಿ, ಪೈಪಿಗೆ ನಾನು ಹ್ಯಾಂಗರ್ ತರಬೇಕು. ನಮ್ಮ ನವಮಿ ತಂದು ದೊಡ್ಡ ದೊಡ್ಡದು ಲಾಂಗ್ ಫ್ರಾಕ್ನ ಅಲ್ಲಿ ಹಾಕಿಟ್ಬಿಟ್ರೆ ಐರನ್ ಮಾಡಿಸೋದೇ ಬೇಕಾಗಿಲ್ಲ, ಆಮೇಲೆ ಮುದುಡಿ ಕೂಡ ಆಗೋದಿಲ್ಲ. ತೊಗೊಂಬರ್ತೀನಿ, ತೊಗೊಂಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಾಕ್ತೀನಿ ಫ್ರೆಂಡ್ಸ್. ಇಷ್ಟಂತರೂ ಸೆಟಪ್ ಮಾಡ್ಕೊಂಡಿದ್ದೀವಿ. ಬೆಡ್ರೂಮ್ ಅಂತೂ ಮುಗೀತು. ಆಮೇಲೆ ಅಡುಗೆ ಮನೆ ಒಂದೇ ಉಳ್ಕೊಂಡಿರೋದೀಗ, ಅದೊಂದಾದರೆ ಆಯಿತು. ಅಡುಗೆ ಮನೆಯೂ ಕೂಡ ಶೇರ್ ಮಾಡ್ಕೊತೀನಿ. ಆ ಕಡೆ ಬೀರು ನಮ್ಮ ಮನೆಯವ್ರದ್ದು ಬಟ್ಟೆ, ಆ ಕಡೆ ಇನ್ನೊಂದು ರೂಮ್ ಇದೆಯಲ್ಲ ನಮ್ಮ ಮನೆಯವ್ರ ಬಟ್ಟೆ, ಆಮೇಲೆ ದೇವ್ರ ಸಾಮಾನು ಅವನ್ನೆಲ್ಲ ಬೇಡವಾಗಿರೋದನ್ನು ಹಾಸಿಗೆ ಅವೆಲ್ಲ ಆ ಕಡೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾವೇನು ನೋಡ್ರಿ ಮಲ್ಕೊಂಡಿದ್ಲು, ಎದ್ಬಿಟ್ಲು ಅಂತ ಚಾಲು ಮಾಡ್ಯ. ಆಮೇಲೆ ಕರ್ಟನ್ ತರಬೇಕು, ಒಂದು ಎರಡು ಸೆಟ್ ತೊಗೊಂಬಂದೆ ಅಂದ್ರೆ ಇಲ್ಲಿ ಆ ರೂಮಿಗೆ ಕೂಡ ಆಗುತ್ತೆ. ಏನದು ಬಿಸಿ ಮಾಡ್ಕೊಂಡಿಲ್ಲ, ಬೆಳಿಗ್ಗೆ ಬಿಸಿಬೇಳೆ ಭಾತ್ ಮಾಡಿದ್ನಲ್ಲ ಅದನ್ನ ಬಿಸಿ ಮಾಡ್ಕೊಂಡು ತಿನ್ನಾಗತ್ತಾಳೆ. ಈಗ ಎಲ್ಲರೂ ಬನ್ನಿ ಊಟ ಮಾಡೋಣ, ಬರ್ತಾರೆ ನೋಡ್ರಿ. ಇದು ರಾತ್ರಿ ಲಾಗು, ನಾನು ಮಧ್ಯಾಹ್ನ ಅಷ್ಟು ವೀಡಿಯೋ ಮಾಡಿದೆ, ಮತ್ತು ಹೊಳೆ ಕಂಟಿನ್ಯೂ ಮಾಡಲಿಲ್ಲ. ಮಕ್ಕಳನ್ನ ಇಟ್ಟು ನಮ್ಮ ನವ್ಯಾಗ ಊಟ ಮಾಡಿಸ್ತಾ ಇದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಹೊರಗಡೆ ಆರಾಮ್ಸೆ ಕೂತ್ಕೊಂಡು ಮಕ್ಕಳಿಗೆ ಆಟ ಆಡಿಸ್ಕೊತ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗೈತಿ. ಮುಂದ್ಗಡೆ ಖಾಲಿ ಸೈಟ್ ಐತಿ, ಸ್ವಲ್ಪ ಏನಂದರೆ ಹುಳ ಉಪ್ಪಿಡಿದು ಒಂದು ಸ್ವಲ್ಪ ಭಯ ಅಷ್ಟೇ, ಇನ್ನೇನಿಲ್ಲ. ಕರೆಂಟ್ ಅಂತೂ ಇರುತ್ತೆ, ಅಷ್ಟೊಂದು ಏನು ಭಯ ಅಂತ ಏನಿಲ್ಲ ಫ್ರೆಂಡ್ಸು, ಚೆನ್ನಾಗೈತಿ. ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ಈ ಥರ ಹೊರಗಡೆ ಕೂತ್ಬಿಡಿಸ್ಕೊಂಡು ಆಟ ಆಡಿಸ್ಕೊಂಡು ಊಟ ಮಾಡಿಸೋದು. ಬ್ಯಾಸಿಗೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸು. ನಮಿತಾನು ಕೂಡ ಊಟ ಮಾಡ್ತಾಳೆ ಇಲ್ಲೇ ಕೂತ್ಕೊಂಡು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.